ಈಗ ಮುಖ್ಯಾಂಶಗಳು. ನಗರದಲ್ಲಿ ಕೆಲವು ಯುವತಿಯರನ್ನ ಮದುವೆಯಾಗಿ ವಂಚಿಸಿದ ಕಾರಣಕ್ಕೆ ಕಾರ್ತಿಕ್ ಅವರನ್ನು ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದೆ. ಹುಡುಕ್ ಕೊಡ್ತೀನಿ ಅಂತ ಹೇಳಿ ಹೀಗೆ ಹೊಡಿತಾ ಇದ್ದೀರಲ್ಲ, ಬಿಡಿ ಸರ್ ಪ್ಲೀಸ್. ಕಾರ್ತಿಕ್, ಇಷ್ಟು ವರ್ಷ ಎಲ್ಲಿಗೆ ಹೋಗಿದ್ದೆ? ನನ್ನ ಬಿಟ್ಟು ಹೇಗಿದ್ದೆ ನೀನು? ಏಯ್, ಯಾರು ನೀನು? ಸರ್, ಯಾರೀ ಹುಡುಗಿ? ಕಾರ್ತಿಕ್, ಏನಾಗಿದೆ ನಿನ್ಗೆ? ಸರ್, ಅವತ್ತೇ ಹೇಳಿದ್ನಲ್ಲ ಸರ್, ಅವ್ಳು ಸುಳ್ಳು ಹೇಳ್ತಿದ್ದಾಳೆ ಅಂತ. ನನ್ನ ಹಸ್ಬೆಂಡ್ ತಪ್ಪು ಮಾಡಿರಲ್ಲ ಸರ್. ಕಾರ್ತಿಕ್, ಎಲ್ಲಿಗೂ ಹೋಗಿದ್ದೆ, ಇಲ್ಲೇನ್ ನಡೀತಾ ಇದೆ ಮೊದಲು ಅವಳು ಯಾರು ಅಂತ ಕೇಳಿ ಸರ್. ಏಯ್, ನೀನ್ ಯಾರು? ಹಾಗಾದ್ರೆ ಈ ಹುಡುಗಿರು ನಿನಗೆ ಯಾರು ಅಂತಾನೆ ಗೊತ್ತಿಲ್ಲ? ಗೊತ್ತಿಲ್ಲ ಸರ್. ಸ್ವಾಮಿ ಸರ್, ಎಲ್ರನ್ನೂ ಹೊರಗೆ ಕಳಿಸು. ಇದೆಲ್ಲ ನಿನ್ನ ಮೇಲಿರೋ ಚೀಟಿಂಗ್, ಮರ್ಡರ್ ಮೇಲಿರೋ ಎವಿಡೆನ್ಸಸ್, ಇದನ್ನೆಲ್ಲ ನೀನಿಲ್ಲ ಅಂತ ಹೇಳ್ತಾ ಇದೀಯ ಸರ್. ಈ ಜೇನಿ, ಈ ರಮ್ಯಾ, ಈ ವೇಣುಗೋಪಾಲ್ ಇವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಸರ್. ಸರ್, ಆದ್ರೆ ನಾನು ಆಫೀಸಲ್ಲಿ ಕೆಲಸ ಮಾಡಿದ ಮಾತ್ರ ನಿಜ ಸರ್. ಬೇಕಾದ್ರೆ ನನ್ನನ್ನ ಆಫೀಸ್ ಕರ್ಕೊಂಡು ಹೋಗಿ ಸರ್, ನಾನು ಪ್ರೂವ್ ಮಾಡ್ತೀನಿ ಸರ್. ಪ್ಲೀಸ್ ಸರ್. ಕಾರ್ತಿಕ್ ಸರ್, ಈ ಜಾಗ ಇದಕ್ಕೂ ಮೊದಲು ಗೊತ್ತಾ? ಗೊತ್ತಿಲ್ಲ ಸರ್. ಕಾರ್ತಿಕ್ ಸರ್, ನಮಸ್ತೆ ಸರ್. ಗೊತ್ತಿಲ್ಲ ಅಂತ ಹೇಳ್ದ, ಸಿಕ್ಕಾಕೊಂಡ. ಹಾಯ್ ಜೆನ್ನಿ. ಹಲೋ ಕಾರ್ತಿಕ್, ಬಂದ್ರಾ? ಇಸ್ ಎವ್ರಿಥಿಂಗ್ ಫೈನ್? ಯಾ, ಎವ್ರಿಥಿಂಗ್ ಇಸ್ ಫೈನ್. ಇವನು ರಮ್ಯಾನೋ ಲವ್ ಮಾಡಿದ್ರಾ? ಹಾ, ಹೌದು ಸರ್. ಹೌದು ಸರ್. ಲೇ, ಏನ್ರೋ ಈಗ ಹೇಳ್ತಿದ್ದೀರಾ? ಕಾರ್ತಿಕ್, ಏನಾಯ್ತು? ನೀವೇ ಹೀಗೆ ಮಾತಾಡ್ತೀರಾ? ಆ ತಗಡೆ ಸರ್, ನನ್ನ ಮಾತು ಕೇಳಿ ಸರ್. ಸರ್, ನಾವು ವಿಚಾರಿಸಿರೋ ಪ್ರಕಾರ ಕಾರ್ತಿಕ್ ಮೂರು ಹುಡುಗಿರ್ಗೂ ಮೋಸ ಮಾಡಿರೋದು ಅಂತ ಕನ್ಫರ್ಮ್ ಆಗಿದೆ ಅಲ್ವಾ ಸರ್? ಆ ಮರ್ಡರ್ ಕೇಸ್ಗೆನೆ ಸರಿಯಾದ ಯಾವ ಎವಿಡೆನ್ಸ್ ಸಿಗ್ತಾ ಇಲ್ಲ ಅಲ್ವಾ ಸರ್? ಇಲ್ಲ ಸ್ವಾಮಿ, ಏನೋ ಒಂದು ಮಿಸ್ ಆಗ್ತಾ ಇದೆ. ಏನಯ್ಯ, ಎವಿಡೆನ್ಸ್ ಎಲ್ಲ ನೋಡ್ತಾ ಇದ್ರೆ ನೀನ್ ತಪ್ಪು ಮಾಡಿದೆ ಅನಿಸ್ತಾ ಇದೆ. ನಿಜ ಅಂತ ಒಪ್ಕೋತೀಯಾ? ಸರ್, ಅವ್ರು ಹೇಳೋದು ಯಾವುದು ನಿಜ ಅಲ್ಲ ಸರ್. ಆ ಹುಡುಗಿರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಸರ್. ಲಾಸ್ಟ್ 6 months ಇಂದ ನಾನು ಮುಂಬೈಯಲ್ಲೇ ಇದ್ದೀನಿ ಸರ್. ನೀನ್ ಹೇಳಿದನ್ನೆಲ್ಲ ನಂಬಿ ಕೋರ್ಟು ಜಡ್ಜ್ಮೆಂಟ್ ಕೊಡೋದಿಲ್ಲ. ಸಾಕ್ಷಿ ಬೇಕು, ಪ್ರೂಫ್ ಬೇಕಾದ್ರೆ ಸಬ್ಮಿಟ್ ಮಾಡ್ತೀನಿ ಸರ್. ನನಗೊಂದು ಸ್ವಲ್ಪ ಟೈಮ್ ಕೊಡಿ ಸರ್. ಏನಯ್ಯ, 6 ತಿಂಗಳಿಂದ ಬಾಂಬೆಲಿದ್ದೆ ಅಂತ ಹೇಳ್ತಾ ಇದ್ದಾನೆ. ಸರಿಯಾಗಿ ವಿಚಾರಣೆ ಮಾಡ್ಬೇಕು ತಾನೆ. ಕೋರ್ಟ್ ಟೈಮ್ ಎಲ್ಲ ವೇಸ್ಟ್ ಮಾಡ್ಕೊಂಡು 1 week ಟೈಮ್ ತಗೊಳ್ಳಿ.